ಆರಂಭವಾಗುತ್ತಿದೆ ಲೋಕಸಭೆ ಚುನಾವಣೆ. ಮತದಾರರಿಂದ ಯಾವ ನಾಯಕನಿಗೆ ಗೆಲುವಿನ ಮನೆ? ಮತದಾರರ ಮನದಲ್ಲಿರುವ ಅಭಿಪ್ರಾಯವಾದರೂ ಅಭಿಪ್ರಾಯ ಸಮೀಕ್ಷೆ. ನಾನು ಶ್ವೇತ ಮಹಾರಾಜ್. ನಮ್ಮ ಈ ಡಿಜಿಟಲ್ ವಾಹಿನಿ ಇವತ್ತು ಚುನಾವಣೆಯ ಬಗ್ಗೆ ಪ್ರಜೆಗಳಲ್ಲಿರುವಂತಹ ಅಭಿಪ್ರಾಯವನ್ನು ತಿಳ್ಕೊಳ್ಳಲು ಬಂದಿದೆ. ನಮಸ್ತೆ ಸರ್, ತಮ್ಮ ಹೆಸರು? ಶ್ರೀನಿವಾಸ್. ಸರ್, ಈ ವರ್ಷದ ಚುನಾವಣೆ ಬಗ್ಗೆ ಒಳ್ಳೆ ವ್ಯಕ್ತಿ ನೋಡಬೇಕು. ಒಳ್ಳೆ ವ್ಯಕ್ತಿ ಅಂದರೆ ಈಗ ಬಡವರಿಗೆಲ್ಲ ಸಹಾಯ ಮಾಡಿ, ಮತ್ತೆ ರೈತರಿಗೆ ಸ್ವಲ್ಪ ಒಳ್ಳೆ ಬೆಲೆ ಕೊಡುತ್ತೆ, ಬೆಳೆಗೆ ತಕ್ಕಂತೆ ರೇಟ್ ಕೊಡಬೇಕು, ಮತ್ತು ಎಲ್ಲ ಜನಗಳಿಗೆ ಒಳ್ಳೆ ರೀತಿ ಸೌಕರ್ಯ ಮಾಡಬೇಕು. ಅದರಿಂದ ಈಗ ಪ್ರಧಾನಮಂತ್ರಿಯವರು ಇದಾಗ ಏನೂ ಆಗಿಲ್ಲ, ಏನು ಬಡವರ್ತಕ್ಕಂಥ ಬೆಲೆ ಇಲ್ಲ, ಜಿ ಎಸ್ ಟಿ ಅದು ಇದು ಜಾಸ್ತಿ ಮಾಡಿ ಒಳ್ಳೆ ರೈತರಿಗೆಲ್ಲ ಏನು ಸೌಕರ್ಯ ಇಲ್ಲ. ದೇಶದ ಪ್ರಧಾನಿ ಯಾರಾಗಬೇಕು? ಒಳ್ಳೆ ವ್ಯಕ್ತಿ ಆದರೆ ಎಲ್ಲರಿಗೂ ಪರವಾಗಿಲ್ಲ. ದೇವೇಗೌಡರು ಅವರು ಮಾಜಿ ಪ್ರಧಾನಮಂತ್ರಿ, ಅದರಿಂದ ದೇವೇಗೌಡ ಆದರೆ ಅವ್ರ ಸ್ವಲ್ಪ ಮೊದಲೆಲ್ಲ ಸ್ವಲ್ಪ ಪರಿಚಯ ಐತೆ, ಎಲ್ಲ ಅವ್ರನ್ನೆಲ್ಲ ಗೊತ್ತಾಗುತ್ತೆ. ದೇವೇಗೌಡರು ಎಲ್ಲ ಅವರ ಕುಟುಂಬದವ್ರನ್ನ ಮಾತ್ರ ಎಲ್ಲ ಚುನಾವಣೆಗೆ ತರ್ತಾರೆ, ಅವರು ಮಾತ್ರ ಬೆಳೀತಾರೆ, ಏನು ಮಾಡಲ್ಲ. ಅವರ ಮಗನ ನಿಲ್ಸಿದ್ದಾರೆ, ಮಕ್ಕಳಲ್ಲಿ ನಿಲ್ಸಿದ್ದಾರೆ, ಹೆಂಡತಿ ಬಂದರು ಚುನಾವಣೆಗೆ, ಈ ಥರ ಹೇಳ್ತಾರೆ. ಮೊಮ್ಮಕ್ಕಳು ನಿಂತ್ಕೋತಾ ಇದ್ದಾರೆ. ಅದು ಫ್ಯಾಮ್ಲಿ ಅಂತಲ್ಲ, ಯಾರು ಬೇಕಾದ್ರೂ ರಾಜ್ಯ ಆಳ್ಬೇಕು, ರಾಜ್ಯ ಆಳ್ಬೇಕು. ಏನು ಅವ್ರ ಮನೆಯವರೇ ಅಂತೇನಲ್ಲ, ಮನೆಯವರೇ ಅಂದರೆ ಅವರು ಮೊದಲಿಂದ ಒಂದು ರಾಜಕೀಯದಲ್ಲಿ ಬಂದಾಗ ಮಾಡಬೇಕು. ನಿಮಗೆ ದೇವೇಗೌಡರು ಪ್ರಧಾನಮಂತ್ರಿ ಆದರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಬಯಸ್ತೀವಿ? ಆಗುತ್ತೆ ಅಂತ ನಾವು ಖಂಡಿತ 79% ನಮಗೆ ಗ್ಯಾರಂಟಿ. ಮೋದಿಯವ್ರಪ್ಪ ಅಂದರೆ ಮೋದಿಯವ್ರು ಏನು ಮಾಡಾರೆ ಮೇಡವ್ರೆ, ಈಗ ಅಂಗವಿಕಲಿಗೆ ಫ್ರೀಯಾಗಿ ಸೈಟ್ ಕೊಡ್ತೀವಿ, ಮನೆ ಕೊಡ್ತೀವಿ ಅಂತ ಹೇಳೋರು ಏನು ಮಾಡಿಕೊಟ್ಟಿಲ್ಲ ನಮಗೆ. ಬರೀ ಆಶ್ವಾಸನೆ ಮಾತ್ರ ಕೊಡ್ತಾರೆ, ನಮ್ಗೆ ಏನು ಸೌಕರ್ಯ. ನಮಸ್ತೆ ಸರ್, ಚುನಾವಣೆ ಬಗ್ಗೆ ಈ ದೇಶದ ಪ್ರಧಾನಿ ಯಾರಾಗಬೇಕು ಅಂತ ನಿಮ್ಮ ಅಭಿಪ್ರಾಯ? ನಮ್ಮ ದೇಶಕ್ಕೆ ನರೇಂದ್ರ ಮೋದಿ ಅವರೇ ಆಗಬೇಕು. ಉಪಚಾರ ನಮಗೆ ಸ್ಥಳೀಯದಲ್ಲಿ ಏನು ಬಸವರಾಜ್ ಗೆಲ್ಲಬೇಕು, ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಅವರನ್ನೇ ಒಳ್ಳೆ ವ್ಯಕ್ತಿ, ನಮ್ಮ ದೇಶ ಕಾಯೋರು, ಅದಕ್ಕೋಸ್ಕರ ಎಲ್ಲರೂ ನರೇಂದ್ರ ಮೋದಿ ಅವ್ರನ್ನೇ ಗೆಲ್ಲಿಸ್ತಾರೆ. ಮೋದಿಯವರು ಬರೀ ಆಶ್ವಾಸನೆಗಳು ಮಾತ್ರ ಕೊಡ್ತಾರೆ, ಅವ್ರು ಕೊಟ್ಟಿರುವಂಥ ಆಶ್ವಾಸನೆಗಳು ಯಾವುದೂ ಈಡೇರಿಸಿಲ್ಲ, ಅವರಿಂದ ಅದು ರೈತರಿಗೆ ಯಾವುದೂ ಒಂದು ಅನುಕೂಲಕರ ಆಗಿಲ್ಲ ಅನ್ನೋದು ಜನರ ಅಭಿಪ್ರಾಯ ಇದೆ, ರೈತರ ಅಭಿಪ್ರಾಯ ಜಾಸ್ತಿ ಇದೆ. ಏನು ಹೇಳ್ತೀವಿ? ಈಗ ರೈತರು ಅವ್ರಿಗೆ ಇವಾಗ ಪ್ರತಿಯೊಂದು ಎಕರೆಗೆ 6,000 ದುಡ್ಡು ಕೊಡ್ತೀನಿ ಅಂತ ಹೇಳೋರೆ ನರೇಂದ್ರ ಮೋದಿ ಅವರು, ಆಮೇಲೆ ಕಪ್ಪು ಹಣ ಎಲ್ಲ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ನಮ್ಮ ದೇಶಕ್ಕೆ ಒಳ್ಳೆ ಪ್ರಧಾನಮಂತ್ರಿ, ಅದಕ್ಕೋಸ್ಕರ ಮೋದಿಯವ್ರನ್ನೇ ಗೆಲ್ಲಿಸ್ಬೇಕು. ತುಮಕೂರು ಚುನಾವಣೆ ಬಗ್ಗೆ ಮಾತಾಡೋಣ. ಬಸವರಾಜ್ ಅವರು ಬಿಜೆಪಿ ಪರವಾಗಿ ನಿಂತಿದ್ದಾರೆ, ಮುದ್ದನಗೌಡರು ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ, ದೇವೇಗೌಡರು ಜೆಡಿಎಸ್ ಪರವಾಗಿ ನಿಂತಿದ್ದಾರೆ. ಮೇಡಮ್, ನಾವು ಸ್ಥಳೀಯಲ್ಲಿರೋರನ್ನ ಗೆಲ್ಲಿಸ್ಬೇಕು ಮೇಡಮ್. ನಾವು ಇವಾಗ ದೇವೇಗೌಡರು ಗೆಲ್ಸಿದ್ರೆ ಬೆಂಗಳೂರಿಗೆ ಒಂದು ಕೆಲಸ ಬೇಕಂದ್ರೆ ಬೆಂಗಳೂರು ಹೋಗ್ಲಿಕ್ಕೆ ತೊಗೊಂಡು ಬರುತ್ತೆ. ಅದಕ್ಕೋಸ್ಕರ ಸ್ಥಳೀಯದಲ್ಲಿರೋ ಜಿ ಎಸ್ ಬಸವರಾಜ್ ಗೆಲ್ಸಿದ್ರೆ ಬೆಳಗ್ಗೆ ಎದುರು ಸಿಗ್ತಾರೆ ಅವರು, ಅದಕ್ಕೆ ನಮ್ಮ ಕೆಲಸ ಈಸಿ ಆಗುತ್ತೆ. ಅದಕ್ಕೋಸ್ಕರ ಸ್ಥಳೀಯಲ್ಲಿರೋ ದೇವೇಗೌಡರನ್ನ ನಾವು ಹಾಸನ್ಗಾಗಲಿ ಬೆಂಗಳೂರಿಗಾಗಿ ಹುಡುಕೊಂಡು ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ ಜಿ ಎಸ್ ಬಸವರಾಜ್ ಅವ್ರನ್ನ ಗೆಲ್ಲಿಸ್ತೀನಿ. ನಮಸ್ತೆ. ಚುನಾವಣೆ ಬಿಸಿ ಹೇಗನ್ಸ್ತಿದೆ ಮಾರುಕಟ್ಟೆಯಲ್ಲಿ? ಮರೆ ದೇವೇಗೌಡರು ಗೆಲ್ತಾರೆ, 5,00,000 ಮತದಿಂದ ಮುಂದೆ ಮುಸ್ಲಿಂ ಬಾಂಧವರು ಎಲ್ಲ ಒಂದು ಸೈಡ್ ಹೊಡೆದು ಅವ್ರನ್ನ ಗೆಲ್ಲಿಸ್ತಾರೆ. ಮಂಡ್ಯನ ಮಗ ಅವ್ರು ಗೆದ್ದಂಗೆ ಗೆದ್ದಂಗೆ ಮುಸ್ಲಿಂ ಬಾಂಧವರು ಎಲ್ಲ ಓಟ್ ಹಾಕ್ತಾರೆ ದಳಕ್ಕೆ. ದೇಶದ ಪ್ರಧಾನಿ ಯಾರು ಆಗ್ಬೇಕು ಅಂತ ಇಚ್ಛಿಸ್ತೀರಿ? ನಾವು ದೇವೇಗೌಡರು ಆಗ್ಬೇಕು ಅಂತ. ದೇವೇಗೌಡರು ಮಣ್ಣಿನ ಮಗ ಆಗ್ಬೇಕು, ಮಣ್ಣಿನ ಮಗನೇ ಆಗ್ಬೇಕು. ದೇವೇಗೌಡರು ತುಮಕೂರು ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಿದ್ದಾರೆ, 5,00,000 ಮತದಿಂದ ಗೆಲ್ತಾರೆ ಅವರು, 5,00,000 ಮತದಿಂದ ದೇವೇಗೌಡರು. ನಿಮ್ಮ ಬೇಡಿಕೆಗಳೇನಾದ್ರೂ ಇದಾವ? ನಮ್ಮ ಏನಿಲ್ಲ ಮೇಡಮ್, ಅವ್ರು ಗೆದ್ದರೆ ಸಾಕು ನಮ್ಗೆ, ಅವ್ರ ಪ್ರಧಾನಿ ಆದ್ರೆ ಸಾಕು ನಮ್ಗೆ, ನಮ್ಗೆ ಜನ ಸೇವೆ ಮಾಡಲಿ. ಯಾರಾದ್ರೂ ಒಬ್ರು ಆಗ್ತಾರೆ, ಮತ ಹಾಕ್ತೀರಾ ನೀವು? ಯಾರು ಗೆಲ್ಬೇಕು ಅಂತ ನಿಮ್ಮ ಅನ್ಸದ? ಯಾರು ಗೆದ್ರೆ ನ್ಯಾಯ ಸಿಗುತ್ತೆ ಅಂತ? ಯಾರು ಸುಮ್ಮನೆ ಗೆದ್ದಿರ್ತಕ್ಕ ಅಂತ ಹೇಳ್ತಾರೆ, ಆಮೇಲೆ ಯಾರು ಏನು ಮಾಡ್ತಾರೆ ಹೇಳಿ? ಹೌದಂತೀರಾ? ಏನ್ ಕಾರ್ಯಗಳು ಆಗ್ಬೇಕು ಅಂತೀರಾ? ಅಭಿವೃದ್ಧಿ ಬಿಜೆಪಿ ಹಳ್ಳಿ ಹೋಯೋ ಒಂದ್ಸರಿ ಗೆದ್ದಿದ್ದ ಏನ್ ಮಾಡ್ರಿ? ಹಳ್ಳಿ ಕಡೆಗೆ ಯಾರು ಮಾಡಿ? ಹಳ್ಳಿ ಕಡೆಗೆ ಏನು ಮಾಡಿಲ್ಲ ಅಂತ ಹೇಳ್ತೀರಾ? ಏನ್ ಮಾಡ್ತಾರೆ ಮಾಡ್ಯಾರ ಏನು ಮಾಡಿಲ್ಲ. ನಿಮ್ಮ ಬೇಡಿಕೆಗಳು ಏನಾದ್ರೂ ಯಾರು ಉಪಕಾರ ಮಾಡ್ತಾರೆ? ಗೆದ್ದಿರ್ತಕ್ಕ ಆಮೇಲೆ ಯಾರು ಬರಲ್ಲ, ಯಾರು ಬರಲ್ಲ ಅಂತೀರಾ? ನಮ್ಮ ತುಮಕೂರಿನಲ್ಲಿ ಚುನಾವಣೆ ಜೊತೆ ಯಾರು ಬರ್ಬೇಕು? ಯಾರ್ಯಾರು ನಿಂತವರೋ ನಮ್ಗೆ ಅದು ಗೊತ್ತಿಲ್ಲ, ಯಾರು ಬರ್ಬೇಕು ಅನ್ನೋದು. ಬಸವರಾಜ್ ಅವರು ನಿಂತಿದ್ದಾರೆ,
ದೇವೇಗೌಡರು ತುಮಕೂರಿನಲ್ಲಿ ಇವತ್ತು ಚುನಾವಣೆಯಲ್ಲಿ ನಿಂತಿದ್ದಾರೆ ಈ ವರ್ಷ, ಹೇಗೆ ಅನ್ನಿಸ್ತಿದೆ ನಿಮಗೆ? ಯಾರು ಗೆಲ್ಬೇಕು ಅಂತೀರಾ? ಯಾರು ಗೆದ್ದಾರೆ ಅಂತ ಹೇಳ್ತೀರಾ? ಅದೃಷ್ಟ ಅದೃಷ್ಟ ಅಂತೀರಾ? ಆ ಥರ ಅವ್ರಿಗೆ ಹಾಕ್ತೀವಿ ಹಾಕ್ತೀವಿ ಮೇಡಮ್. ಯಾರು ಜನಕ್ಕೆ ಒಳ್ಳೇದು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ? ಯಾರು ಅಂತ ಗೆದ್ದಿತಾರೆ ಅವ್ರು ಮುಂದುವರಿತಾರೆ, ನಮ್ಮಂತ ಏನ್ ಮಾಡಿದ್ದಾರೆ? ನಾವು ಸಾಯ್ಬೇಕು, ನಾವು ಇಲ್ಲಿ ಬಿಸಿಲು ಸಾಯ್ಬೇಕು, ನಾವು ತಿನ್ಬೇಕು, ನಾವು ಹೋಗ್ಬೇಕು. ಎತ್ತಿ ಯಾರು ಏನ್ ಮಾಡಿದ್ದಾರೆ ಹೇಳ್ರಿ? ರೈತರಿಗೆ ಏನು ಅನುಕೂಲ ಮಾಡಿದ್ದಾರೆ ಹೇಳ್ರಿ? ನಮ್ ಮನ್ಸಿಗೆ ಏನ್ ಅನ್ಸುತ್ತ ಅವತ್ತಿನ ದಿನ ಅಲ್ಲಿ ಹೋಗ್ತಿವಿ, ಒಂದ್ ಹೊತ್ತಿವಿ, ಬರ್ತೀವಿ ಅಷ್ಟೇ. ನಾವು ಯಾವಾಗ ಹಾಕ್ಬೇಕು ಇವ್ಗ ಹಾಕ್ಬೇಕು ಅಂತ ಏನು ನಮ್ಮ ಮನ್ಸಲ್ಲಿ ಏನಿಲ್ಲ. ನಮ್ಮ ಇಷ್ಟಲ್ಲಿ ಏನೈತೆ ಅದನ್ನ ಹಾಕ್ತಿವಿ, ನಮ್ಮ ದೇವ್ರು ಹೇಳ್ಕೊಂಡು ಅದನ್ನ ಹಾಕ್ತಿವಿ. ಅದೇ ನಿಮ್ಮ ಮನ್ಸಲ್ಲಿ ಯಾರಿಗೆ ಮತ ಚಲಾಯಿಸ್ಬೇಕು? ನಾವು ಆ ಥರ ಹೇಳೋಕ್ಕಾಗಲ್ಲ ಮೇಡಮ್. ಯಾರು ದೇಶದ ಪ್ರಧಾನಿ ಆದ್ರೆ? ಯಾರ ಪ್ರಧಾನಿ ಆದ್ರೂ ಅಷ್ಟೇ, ಅದೆಲ್ಲ ಗೊತ್ತಿಲ್ಲ. ನಿಮ್ಮ ತುಮಕೂರಲ್ಲಿ ಯಾರಿಗೆ ನಿಮ್ಗೆ ವೋಟ್ ಹಾಕೋದ್ರು ಯಾರು ಅಂತ ಹೇಳಲ್ಲ ಸಾಲ ಅಂತ ಕೊಡ್ತಾರೆ, ಅವ್ರದ್ದು ತಿಂಗ್ಳಿಗೆ ಬಂದ ಅಲ್ಲಿ ಅವ್ರ ಮನೆ ಜಪ್ತಿ ಮಾಡ್ತಾರೆ. ನಾವು ತಾನಿಲ್ಲ ಮೇಡಮ್, ನಮ್ಗೆ ಊಟ ಕಳಿಸಿ ಬಂದು ಹೇಳ್ತೀವಿ, ನಮ್ಗಿಂತ ಕೊಡ್ಬಿಡೋರು. ಏನು ಅನುಕೂಲ ಆಗಿಲ್ಲ ಸರ್, ತಾನಿ ಅನುಕೂಲ ಮಾಡ್ಯಾರ ಮೋದಿ ಮಾಡ್ತಾನೆ ಅಂದ್ರು? ಮೋದಿ ಏನ್ ಮಾಡಿದ್ರು ಬಡವ್ರ ಬಗ್ರ ನಮ್ಗೆ ಜಮೀನು ಅದು ಇದು ಏನ್ ಅನುಕೂಲ ಮಾಡಿದ್ರು? ಲಾಸ್ ಮಾಡ್ಕೊಂಡು ಜಮೀನ್ ವ್ಯಾಲ್ಯೂ ಇಲ್ದಂಗೆ ಮಾಡ್ದ ಮೋದಿ ಬಂದು, ಅವನ್ ತಾನೆ ಏನ್ ಮಾಡೋದು? ಪ್ರಧಾನಿ ಮೋದಿ ಬಿಟ್ಟು ಬೇರೆ ಯಾರಾದ್ರು ನಿಮ್ಗೆ ಬೇರೆಯವ್ರು ಆದ್ರೆ ನಿಮ್ಗೆ ನಿಮ್ಮ ಬೇಡಿಕೆಗಳು ಇದೆ ಅಂತ ಅನ್ಸುತ್ತ ಮೋದಿ ಅವ್ರು ಬಿಟ್ಟು? ಇಲ್ಲ ಬಿಡ್ರಿ ಮೇಡಮ್ ಅವ್ರೆ, ನೀನು ಅವನಾದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ, ಯಾರು ಬೇಡಿಕೆಗಳಾಗಲ್ಲ, ಯಾರು ಮಾಡೋದಿಲ್ಲ ಅವ್ರ ಜೊತೆ ತಕ್ಕ ಅಷ್ಟೇ. ದೇವೇಗೌಡರು ಈಗ JDS ಪರವಾಗಿ ಈಗ ಚುನಾವಣೆ ನಿಂತಿದ್ದಾರೆ, ಸೊ ಅವ್ರ ಬಗ್ಗೆ ಏನ್ ಹೇಳಿ? ನಿಮ್ಗೆ ಗೆದ್ದು ಒಳ್ಳೆ ಸಹಾಯ ಮಾಡಿದ್ವಿ, ಅವ್ರು ಮಾಡ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ಏನೋ ನಂಬಿಕೆ ಮಾಡ್ತೀವಿ ಮಾಡ್ತೀವಿ ಅಷ್ಟೇ. ನಿಮ್ಮ ಮತ ಇಲ್ಲೇ ಗೊತ್ತಾಗ್ತದೆ JDS ಆಯ್ತು ಹಾಕ್ತೀವಿ ಅವ್ರಿಗೇನೆ, ಒಟ್ಟ ರೈತರಿಗೆ ಬಡಬರಿಗೆ ಒಳ್ಳೆ ಒಳ್ಳೆ ಮಾಡೋದು ಅವ್ರು ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ನಮ್ಗೆ ಯಾವ್ದು ಬರ್ಬೇಕಾದ್ರೆ BJP ಬೇಡ ನಮ್ಗೆ, ಇಲ್ಲ ಕಾಂಗ್ರೆಸ್ ಬರ್ಬೇಕು, ಇಲ್ಲ ದಳ ಬರ್ಬೇಕು. ಬರೀ ಆ ವಾಕಟ್ ಮಾಡಿ ಈ ವಾಕಟ್ ಮಾಡಿ ಅಂತ ದುಡ್ಡುಗಳೆಲ್ಲ ದಂಡ ಆಗ್ಬಿಟ್ಟವೆ, ವ್ಯಾಪಾರ ಇಲ್ಲ, ಎಲ್ಲ ತಿಪ್ಪೆಗೆ ಎಳಿತಾ ಇದ್ದೀವಿ ಐಟಮ್, ಎಲ್ಲ ಲಕ್ಷ ಗಟ್ಟಲೆ ಸಾಲ ಮಾಡ್ಕೊಂಡಿದ್ದೀವಿ ಮಂಡಿ ಒಳಗೆ, ಎಲ್ಲ ಇಸ ಕುಡಿಯಂಗೈತೆ. ದುಡ್ಡು ಬ್ಯಾನ್ ಆದ್ಮೇಲೆ ವ್ಯಾಪಾರನೇ ಇಲ್ಲ, ಗಿರಾಕಿಗಳು ಇಲ್ಲ, ದುಡ್ಡಿದ್ರು ಅಲ್ಲ ಗಿರಾಕಿ ಬರೋದು, ಎಲ್ಲ ವ್ಯಾಪಾರಗಳಿಲ್ಲ, ಎಲ್ಲ ತಿಪ್ಪೆಗೆ ಹಾಕ್ತಾ ಇದ್ದೀವಿ. ಮೋದಿಯವರು ದುಡ್ಡು ಬ್ಯಾನ್ ಮಾಡಿದ್ಮೇಲೆ ನಮಗೆ ವ್ಯಾಪಾರ ಇಲ್ಲ, ತುಂಬಾ ಕಷ್ಟ ಆಗಿಬಿಟ್ಟೈತೆ. ಯಾರನ್ನಾಗಲಿ ಒಟ್ಟಿಗೆ ಇಲ್ಲ, ಕಾಂಗ್ರೆಸ್ ಹೋಗ್ಬೇಕು ಇಲ್ಲ ದಳ ಹೋಗ್ಬೇಕು, ಅದೆರಡು ಬರ್ಬೇಕು. BJP ಬೇಡ ಚುನಾವಣೆಯಲ್ಲಿ ಯಾರು ಗೆದ್ರೆ ನಿಮ್ಗೆ? ಅದು ನಮಗೆ ಗೊತ್ತಿಲ್ಲ ಯಾರು ನಿಂತಾರಂಬುದು. ದೇವೇಗೌಡರು ಕಾಂಗ್ರೆಸ್ ಅಥವಾ ದಳ ಆದ್ರೂ ಬರ್ಬೇಕು, ನಾವ್ ಎರಡಕ್ಕೆ ಬರ್ಲಿ, ಕಾಂಗ್ರೆಸ್ ಅಥವಾ ದಳ ಬರ್ಬೇಕು. ನಿಮ್ಮ ಮತ ಯಾರಿಗೆ ಸರ್? ನಮ್ಮ ಮತ ಇದಕ್ಕೆ ದಳಕ್ಕೆ, ಜಿನ್ನಮ್ಮ ಅಂತ. ಸೊ ಈ ವರ್ಷ ಯಾರು ಪ್ರಧಾನಿ ಆದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ? ಯಾರಾದ್ರೂ ಪರವಾಗಿಲ್ಲ, ಆದ್ರೆ ಒಳ್ಳೇದಾದ್ರೆ ಸಾಕು, ಬಡವ್ರಿಗೆ ಹೆಲ್ಪ್ ಆಗ್ಬೇಕಂತ. ಬಡವ್ರಿಗೆ ಸಹಾಯ ಆಗ್ಬೇಕು ಅಂತ ಹೇಳ್ತೀರಾ? ಇದುವರೆಗೂ ಬಡವ್ರಿಗೆ ಸಹಾಯ ಎಲ್ಲ ಆಗಿಲ್ಲ ಅಂತನಾ? ಏನಾಗೈತೆ ನಿಮ್ಮ ಬೇಡಿಕೆಗಳು ಏನೇನಿದೆ? ನಮ್ಮ ಬೇಡಿಕೆ ಏನಿಲ್ಲ, ನಮಗೆ ಅಲ್ಲಿ ವ್ಯಾಪಾರ ಮಾಡೋಕ್ಕೆ ಅನುಕೂಲ ಆಗಬೇಕು, ಸ್ವಲ್ಪ ದುಡ್ಡು ಕಡಿಮೆ ಅನುಕೂಲ ಆಗಬೇಕು. ಯಾರು ಸಾಲ ಕೊಡಲ್ಲ, ನಮ್ಮ ಹತ್ರ ಕ್ಯಾಶ್ ಇಲ್ಲ, ನಮಗೆ ಹೆಂಗೋ
ಹಂಗೆ ಕಾಲ ಹಾಕ್ಕೊಂಡು ಹೋಗ್ತಾ ಇದೀವಿ. ನಮಗೂ ಗಂಡ ಇಲ್ಲ, ಮಕ್ಕಳಿಲ್ಲ, ಒಂದು ಅಕ್ಕಿ ಐತೆ, ಒಪ್ಪುಂಟು ಕಾಲು ಹುಡುಗ ಅವ್ನ ಕೈಲಿ ಏನು ಕೆಲಸ ಆಗಲ್ಲ. ಸೊ ತುಮಕೂರಲ್ಲಿ ಚುನಾವಣೆಗೆ ನಿಂತಿರೋರು ದೇವೇಗೌಡರು ಅಭ್ಯರ್ಥಿ ಇದ್ದಾರೆ, ಸೊ ಬಸವರಾಜು ಅವರು ಇದ್ದಾರೆ, ಮುದ್ದನ್ಮೇಗೌಡರು ಇದ್ದಾರೆ. ಯಾರು ಚುನಾವಣೆಯಲ್ಲಿ ಗೆದ್ದಿದ್ರೆ ನಿಮ್ಗೆ ಒಂದು ಸ್ವಲ್ಪ ಸಹಾಯ ಆಗ್ಬೋದು ಅಂತ ಅನ್ಸುತ್ತೆ, ಯಾರಿಗೆ ನಿಮ್ಮ ಮತ? ನಮ್ಮ ಮತ ಏನೋ ನಮ್ಮ ಇರೋ ಹಕ್ಕು, ನಮ್ಗೆ ಇಷ್ಟ ಬಂದವ್ರಿಗೆ ನಿಮ್ಮ ಮತ ಹಾಕ್ತೀರಿ. ನಮಸ್ತೆ ಸರ್, ತಮ್ಮ ಹೆಸರು? ಚಂದ್ರಶೇಖರ್ ಅವರೇ, ಚುನಾವಣೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲೆಕ್ಷನಲ್ಲಿ ಪ್ರತಿಯೊಬ್ಬರು ಮತ ಚಲಾಯಿಸ್ಬೇಕು, ಒಳ್ಳೆ ವ್ಯಕ್ತಿ ಆರಿಸ್ಬೇಕು, ಆರಿಸಿದ ವ್ಯಕ್ತಿ ಒಳ್ಳೆ ರೀತಿ ಕಾರ್ಯಗಳನ್ನು ಮಾಡಬೇಕು, ಜನಗಳು ಅನುಕೂಲ ಆಗಬೇಕು. ನಾವು ಹಾಕೋ ಮತದ್ರ ಮೇಲೆ ದೇಶದ ಪ್ರಧಾನಿ ಯಾರು ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ಅನ್ನೋದು ಇರುತ್ತೆ. ಸೊ ನಿಮ್ಮ ಮತ ಯಾರಿಗೆ, ಯಾರು ದೇಶದ ಪ್ರಧಾನಿ ಆದರೆ ನಿಮಗೆ ಒಳ್ಳೆಯ ಆಗುತ್ತೆ ಅಂತ? ಮೋದಿ. ಯಾಕೆ ಮೋದಿ? ಮೋದಿ ತುಂಬ ಕೆಲಸ ಮಾಡಿದ್ದಾರೆ. ಏನು ಕೆಲಸ ಮಾಡಿದ್ದಾರೆ? ಸಾಕಷ್ಟು ಅನುಕೂಲ ಇದೆ ಅವರೇ ಕಡೆ. ಕೆಲವೊಂದಷ್ಟು ಜನದ ರೈತರುಗಳು ಜಾಸ್ತಿ ವಾದ ಮಾಡ್ತಾರೆ, ಮೋದಿಗಳು ಏನೂ ಮಾಡಿಲ್ಲ, ಸೊ ಅವರು ಬರೀ ಶ್ರೀಮಂತರಿಗೆ ಅನುಕೂಲ ಆದಂಗೆ ಮಾಡಿಕೊಡ್ತಾರೆ. ಈಗ ನೋಟ್ ಬ್ಯಾನ್ ಮಾಡಿದ್ದಿರ್ಬೋದು, ಜಿ ಎಸ್ ಟಿ ತಗೊಂಡಿರ್ಬೋದು, ಹಲವಾರು ಅವ್ರು ಮಾಡಿರೋಂಥ ಕಾರ್ಯಗಳು ಬರೀ ಶ್ರೀಮಂತರಿಗೆ ಅನುಕೂಲ ಆಗ್ತಿದೆ, ರೈತರಿಗೆ ಬಡವರಿಗೆ ಯಾವುದೇ ಅನುಕೂಲ ಆಗಿಲ್ಲ, ಅನನುಕೂಲನೇ ಜಾಸ್ತಿ ಆಗಿದೆ, ವಾದ ಇದೆ. ಏನು ಹೇಳಿ? ಶ್ರೀಮಂತರಿಗೆ ಅನುಕೂಲ ಆಗಿದ್ರು, ಮಧ್ಯವರ್ತಿಗಳು ಕೆಲವು ಅನುಕೂಲ ಆಗ್ತಾ ಇತ್ತು, ಮುಂದೆ ದೇಶಕ್ಕೋಸ್ಕರ ಒಳ್ಳೆಯದಾಗುತ್ತೆ. ನಿಮ್ಮ ಮತ ಮೋದಿಯವರಿಗೆ. ತುಮಕೂರು ಚುನಾವಣೆ ಬಗ್ಗೆ ಮಾತಾಡೋಣ. ದೇವೇಗೌಡರು ಈಗ ನೋಡಿ ಹಾಸನ್ ಮಂಡ್ಯ ಅಲ್ಲಿ ಇದ್ದವರು ಈಗ ತುಮಕೂರಿನಿಂದ ಅವರು ಅಭ್ಯರ್ಥಿ ಆಗಿದ್ದಾರೆ. ದೇವೇಗೌಡರು ನಿಲ್ಲಿ, ಜನಗಳ ಮೇಲೆ ಅಭಿಪ್ರಾಯ ಇದೆ, ಯಾರು ಕೊಟ್ಟ ಅವರು ಮತ ನೀಡಬೇಕು. ಬಿ ಜೆ ಪಿ ಪರವಾಗಿ ಬಸವರಾಜ್ ಅವರು ನಿಂತಿದ್ದಾರೆ, ಜೆ ಡಿ ಎಸ್ ಪರವಾಗಿ ದೇವೇಗೌಡರು ಇದ್ದಾರೆ, ಮುದ್ದನ್ನೇಗೌಡರು ಕೂಡ ಆಗಿದ್ದಾರೆ. ಸ್ಥಳೀಯ ಚುನಾವಣೆಯಲ್ಲಿ ನೀವು ಬಿಜೆಪಿನ ಗೆಲ್ಲಿಸಿದ್ರೆ ಪ್ರಧಾನಿ ಮೋದಿ ಅವರು ಆಗ್ತಾರೆ ಅನ್ನೋ ಉದ್ದೇಶದಿಂದ ನೀವು ಬಿಜೆಪಿ ಮತ ನಿಮ್ಮ ಅಭಿಪ್ರಾಯ ತಿಳಿಸಕ್ಕೆ ಧನ್ಯವಾದ. ನಮಸ್ತೆ, ನಿಮ್ಮ ಹೆಸರು? ಸಿದ್ದರಾಮಣ್ಣ. ಸಿದ್ದರಾಮಣ್ಣ ಅವರೇ, ದೇಶದ ಪ್ರಧಾನಿ ಯಾರಾಗಬೇಕು ಅಂತ ಇಚ್ಛಿಸ್ತೀರಿ? ಮೋದಿ ಅವರು ಬರೀ ಆಶ್ವಾಸನೆಗಳು ಕೊಡ್ತಾರೆ, ಯಾವುದೇ ಕಾರ್ಯರೂಪಕ್ಕೆ ತರಗೊಂಬರಲ್ಲ, ಬಂಡ್ ಬಾಯಿ ಅಂತಲೇ ಹೇಳ್ತಾರೆ ಜನ. ರೈತರಿಗೆ ಆಗಲಿ ಬಡವರಿಗೆ ಆಗಲಿ ಯಾವುದೇ ಅನುಕೂಲ ಆಗಿಲ್ಲ ಅಂತ. ಜೆ ಡಿ ಎಸ್ ಬಂದರೆ ರೈತರಿಗೆ ಅನುಕೂಲ ಮಾಡ್ತಾರೆ ಅಂತ ಹೇಳ್ತಾರೆ, ನೀವೇನು ಹೇಳ್ತೀರಿ? ಜೆ ಡಿ ಎಸ್ ಬಂದರೆ ಅನ್ನೋ ಉದ್ದೇಶನೇ ಅಲ್ಲ, ರೈತರಿಗೆ ಅನುಕೂಲ ಆಗಿಲ್ಲ ಅಂತೇಳಿ ತಿಳಿದೇ ಇರೋರು ಹೇಳ್ತಾರೆ. ರೈತರಿಗೆ ಅನುಕೂಲ ಆಗಿಲ್ಲ ಅನ್ನೋದು ಮುಖ್ಯ ಅಲ್ಲ, ನಮಗೆ ದೇಶಕ್ಕೆ ಒಳ್ಳೇದಾಗಬೇಕು ಅನ್ನೋದು ಮುಖ್ಯ. ಹಂಗಾಗಿ ನಾವು ನರೇಂದ್ರ ಮೋದಿ ಹೇಳಬೇಕು. ನಮ್ಮನೆ ಜೊತೆಗೆ ನಮ್ಮನೆ ಒಂದೇ ಅಲ್ಲ, ನಿಮಗೆ ನಮ್ಮೂರು ಕೂಡ ಉದ್ದಾರ ಆಗಬೇಕು ಅನ್ನೋ ಉದ್ದೇಶ. ಹೌದು, ನಾವೊಬ್ಬರೇ ಉದ್ದಾರ ಆಗಬೇಕು, ನಾವು ರೈತರೇ ಆಗಬೇಕು ಅನ್ನೋದ್ರಿಂದ ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು ಮೇನ್. ಅದಕ್ಕೋಸ್ಕರ ನರೇಂದ್ರ ಮೋದಿ. ದೇಶದ ಪ್ರಧಾನಿ ಮೋದಿ ಅವರಾದರೆ ದೇಶದ ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಮಾಡ್ತಾರೆ ಅಂತ ನಿಮ್ಮ ಅಭಿಪ್ರಾಯ? ಸರ್, ನಿಮ್ಮ ದೇವೇಗೌಡರು ಈಗ ತುಮಕೂರು ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗಿದ್ದಾರೆ, ಚುನಾವಣೆಗೆ ನಿಂತಿದ್ದಾರೆ ಜೆ ಡಿ ಎಸ್ ಪರವಾಗಿ, ಬಿ ಜೆ ಪಿ ಪರವಾಗಿ ಬಸವರಾಜು ಹೋಗಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ನಿಂತವ್ರೆ, ಅವರು ಅವ್ರ ಪಕ್ಷಕ್ಕೆ ನಿಲ್ಬೇಕು ನಿಂತವ್ರೆ. ಜನಗಳು ಯಾರನ್ನ ಬೇಕು ಅನ್ನೋದನ್ನ ಆಯ್ಕೆ ಮಾಡ್ಕೊತಾರೋ ಅದು ಬಿ ಜೆ ಪಿನೇ ಬೇಕು ಅಂದರೆ ಬಿ ಜೆ ಪಿನೇ ಆಯ್ಕೆ ಮಾಡ್ಕೊತಾರೆ. ನರೇಂದ್ರ ಮೋದಿನೇ ಮುಖ್ಯ. ನರೇಂದ್ರ ಮೋದಿ ಮಕ್ಕ ನೋಡ್ಕೊಂಡು ಓಟ್ ಹಾಕೋದು, ಇಲ್ಲಿ ಬಸವರಾಜು ಮಕ್ಕ ನೋಡ್ಕೊಂಡು ಏನು ಓಟ್ ಹಾಕೋದು, ನರೇಂದ್ರ ಮೋದಿ ನೋಡ್ಕೊಂಡು ಓಟ್ ಹಾಕೋದು. ಮೋದಿ ಅವ್ರನ್ನ ನೋಡಿಕೊಂಡು ಮತ ಚಲಾಯಿಸ್ತಾರೆ ಅಂತ ಹೇಳ್ತಿದ್ರೆ, ಲಾಸ್ಟ್ ನಾವು ಕಳೆದ ಚುನಾವಣೆಯಲ್ಲಿ ನೋಡಿರ್ಬೋದು, ನಮ್ಮ ತುಮಕೂರು ಕ್ಷೇತ್ರದಲ್ಲೇ ಅತಿ ಹೆಚ್ಚು ಕಡೆ ಜೆ ಡಿ ಎಸ್ ಗೆಲುವನ್ನು ಸಾಧಿಸಿತ್ತು. ಸೊ ಇದ್ರ ಬಗ್ಗೆ ನಿಮ್ಮ ಸಾಧಿಸಿತ್ತು ಅಂದರೆ ಜೆ ಡಿ ಎಸ್ ಅದು ಅವರವರು ಜನಗಳು ಈ ಒಳ್ಳೆ ವ್ಯಕ್ತಿನ ಬೇಕು ಅಂದರೆ ಆಯ್ಕೆ ಮಾಡ್ಕೋಬೇಕು ಅಂದರೆ ಮಾಡ್ಕೋಬೋದಾಗಿತ್ತು, ಅದು ಅವರು ಒಂದು ಇಶ್ಯೂ. ಈಗ ನಮ್ಮದು ದೇಶದ ಲೆಕ್ಕಕ್ಕೆ ಬಂದಾಗ ನಾವು ಪ್ರಧಾನಿ ಬೇಕು, ಅದಕ್ಕೆ ಬಿ ಜೆ ಪಿ ಯಾರೇ ನಿಂತ್ಕೊಂಡು ಓಟ್ ಹಾಕಿದ್ದೀವಿ. ತುಮಕೂರು ಚುನಾವಣೆ ಸ್ಥಳೀಯದಲ್ಲಿ ಯಾರು ಗೆಲ್ಲಿ ನಿಮಗೆ ಮೇನ್ ಉದ್ದೇಶ ಇರೋದು ದೇಶದ ಪ್ರಧಾನಿ ಮೋದಿ ಅವರ? ನಮ್ಗೆ ಯಾರು ಗೆಲ್ತಾರೆ ಅನ್ನೋದು ಮುಖ್ಯ, ಅಂದರೆ ನರೇಂದ್ರ ಮೋದಿ ಪ್ರಧಾನಿ ಆಗ್ತದೆ. ಲೋಕಸಭೆ ಚುನಾವಣೆ ಬಿಸಿ ತಟ್ಟಿದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಅಭಿಪ್ರಾಯವೇನು? ನಮ್ಮ ಅಭಿಪ್ರಾಯದಲ್ಲಿ ತುಮಕೂರು ಮಂಡ್ಯ ಆಸ್ತ ರಂಗೇರಿ ಇದೆ, ಎಲ್ಲ ಸುಮಲತಾ ವರ್ಸಸ್ ಕುಮಾರಸ್ವಾಮಿ, ನಿಮ್ ಕಿರಿ ಕುಮಾರಸ್ವಾಮಿ, ಆಮೇಲೆ ಮುದ್ದನ್ಮೇಗೌಡ ವರ್ಸಸ್ ದೇವೇಗೌಡ ಚುನಾವಣೆಯಲ್ಲಿ ಹಾಸನ ಮಂಜು ಪ್ರಜ್ವಲ್ ಯಾರ್ಯಾರು ಬಂದು ನಿಂತ್ಕೊಳ್ತಾವ್ರೆ, ಒಟ್ಟೆ ದೇವೇಗೌಡರು ಮೊದಲಿಗೆ ಬಂದು ನಿಂತ್ಕೊಂಡವ್ರೆ.
ದೇವೇಗೌಡರು ಗೆಲ್ಲಬೇಕು. ಗೌಡ್ರು ಗೆದ್ರೆ ನೀರ್ ತಂದು ಕೊಡ್ತೀನಿ ಅಂತ ಆಸೆ ಕೊಟ್ರೆ ಗೌಡ್ರು ಓಟ್ ಹಾಕ್ತೀವಿ. ನೀರ್ ಬೇಕು ನಮ್ಗೆ. ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅನ್ನೋ ಒಂದು ಸಮಿಶ್ರ ಸರ್ಕಾರ ಮಾಡಿಕೊಂಡು ಈಗ ಮೊದಲನೇ ಗೌಡ್ರು ಮಕ್ಕಳ ಇಂಡಿಪೆಂಡೆಂಟ್ ಆಗಿ ಪಕ್ಷಕ್ಕೆ ಮತ ಇದು ಮಾಡಿದ್ದಾರೆ, ನಿಂತಿದ್ದಾರೆ. ಸೊ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದ್ಮೇಲೆ ಏನ್ ಕಾರ್ಯಗಳು ಯಶಸ್ವಿಗೊಳ್ತಾರೆ ಅಂತ ಹೇಳ್ತೀವಿ. ಮುದ್ದನಬೇಗೌಡ್ರನ್ನೆಲ್ಲ ಹೊಳಿಕಾಕಂತಾರೆ. ಮುದ್ದನಬೇಗೌಡ್ರು ಬಂದೇ ಬರ್ತಾರೆ ಹೊಳಿಕೆ. ಗೌಡ್ರು ಹೇಳ್ದಂಗೆ ಕೇಳ್ತಾರೆ. ಗೌಡ್ರು ಯಾವತ್ತು ಒಗ್ಗಟ್ಟಾಗಿ ಇರಬೇಕು. ಗೌಡ್ರು ಬೇರೆ ಆದ್ರೆ ಬೇರೆಯವ್ರು ಬರ್ತಾರೆ ಮುಂದಕ್ಕೆ. ಇವ್ರು ಅದನ್ನ ಅರ್ಥ ಮಾಡ್ಕೋಬೇಕು. ಕುಮಾರಸ್ವಾಮಿ ಅವರು ಅವರ ಫ್ಯಾಮಿಲಿ ಕುಟುಂಬದ ವರ್ಗದವ್ರನ್ನ ಮಾತ್ರ ತಗೊಂಡ್ಬರ್ತಾರೆ. ಇವ್ರನ್ನ ಏನೋ ಒಂದು ಕುತಂತ್ರ ಮಾಡಿ ಎಲ್ಲಾ ಕಡೆ ಅವ್ರನ್ನವ್ರನ್ನ ಎತ್ತಿ ಅವರೇ ಗೆಲ್ಬೇಕು, ಅವ್ರ ಮಾತ್ರ ಉದ್ದಾಗ್ತಾರೆ. ಈಗ ರೈತರಿಗೆ ನಾವು 24 hoursಲ್ಲಿ ನಾವು ಸಾಲ ಮನ್ನಾ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟರು, ಯಾವುದು ಮಾಡಲಿಲ್ಲ. ಎಷ್ಟೋ ಜನ ರೈತರುಗಳಿಗೆ ಕಷ್ಟ ಬಂದಾಗ ಅವರು ಮುಂದೆ ಬರಲಿಲ್ಲ, ಯಾವುದೇ ಆಶ್ವಾಸನೆ ಮಾತ್ರ ಕೊಡ್ತಾರೆ, ಹೇಳ್ತೀವಿ ಮಾಡ್ತೀವಿ ಅಂತ. ಬಟ್ ಯಾವುದು ಕಾರ್ಯಕ್ಕೂ ಬಂದಿಲ್ಲ ಅನ್ನೋ ವಾದ ಇದೆ. ಇಲ್ಲ, ಮನ್ನಾ ಮಾಡ್ತಾವ್ರೆ, ನಿಧಾನಕ್ಕೆ ಮಾಡ್ತಾರೆ. ಒಂದೇ ಸರಿ ನೋಟ್ ಬ್ಯಾನ್ ಅಲ್ಲ ಮನ್ನಾ ಮಾಡೋಕ್ಕೆ. ಇದು ಸಾಲ ಮನ್ನಾ ನಿಧಾನಕ್ಕೆ ಕೂತು ಬರಬೇಕು. ಇನ್ಕಮಿಂಗ್ ಬಂದರೆ ಔಟ್ ಗೋಯಿಂಗ್ ಹೋಗುತ್ತೆ. ಇನ್ಕಮಿಂಗ್ ಗೊತ್ತಾಯ್ತೆ, ಔಟ್ ಗೋಯಿಂಗ್ ಗೊತ್ತಾಯ್ತೆ. ನೋಟ್ ಮನ್ನಾ ಆದರೆ ಬೇಕಾದ್ರೆ ಮನ್ನಾ ಮಾಡಿಬಿಡ್ಬೋದು. ನೋಟ್ ಬ್ಯಾನ್ ಮಾಡೋದಾದರೆ ಅವರೇನು ಪ್ರಧಾನಮಂತ್ರಿ ಇಲ್ಲ, ಮುಖ್ಯಮಂತ್ರಿ ಮಾಡ್ತಾರೆ, ನಿಧಾನ ಮಾಡ್ತಾರೆ. ಆಮೇಲೆ ಎನಿಬಡಿ ಕ್ಯಾನ್ ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್, ಯಾರು ಬೇಕಾದ್ರೆ ನೀವು ಆಗ್ಬೋದು. ಕ್ಯಾನ್ ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್ ನಾಟಿ ಏನ್ ಮನೋಬಲಿ ಇಲ್ಲ, ಬಿಕಾಸ್ ನೀವು ಬೇಕಾದ್ರೆ ಈಗ ನಿಂತಿರೋರ ಬಗ್ಗೆ ಅಷ್ಟೇ ಮಾತಾಡೋಣ. ದೀದಿ 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 ಯು ನೋ ದೀದಿ ನಾಟ್ ಮೋದಿ, ದೀದಿ ಆಗ್ಬೇಕು. ಎಷ್ಟೋ ಈಗ ಸರ್ಜಿಕಲ್ ಸ್ಟ್ರೈಕ್ ಆಯ್ತು, ಮೋದಿ ಅವರು ಎಷ್ಟೋ ನಮ್ಮ ಎದುರು ಪರವಾಗಿ ಪಾಕಿಸ್ತಾನದಲ್ಲಿ ಮನೆಯೆಲ್ಲ ತೊಂದರೆಗಳಾದಾಗ ಸಹಾಯ ಮಾಡಿದ್ದಾರೆ. ಇಂದಿರಾ ಗಾಂಧಿನೂ ಮಾಡ್ಯವ್ರೆ, ಇಂದಿರಾ ಗಾಂಧಿ ಪುರಸ್ಕಾರ ಮಾಡ್ಯವ್ರೆ, ಅದಕ್ಕಿನ ಏನು ಮಾಡಿಲ್ಲ ಇವರು. ಇಂದಿರಾ ಗಾಂಧಿ ಮಾಡ್ಯವ್ರೆ, ಪಾಕಿಸ್ತಾನನ ಸಪರೇಟ್ ಮಾಡಬೇಕು ಅಂತ ಇದ್ರು ಅವಾಗ, ಅವಾಗ ಇಂದಿರಾ ಗಾಂಧಿ ಪುರಸ್ಕಾರ ಮಾಡ, ಅದಕ್ಕಿನ ಏನು ದೊಡ್ಡದಲ್ಲ ಇದು. ಅವ್ರು ಅವತ್ತಿಂದ ಪಾಯ ಹಾಕಿ ತಳಪಾಯ ಹಾಕಿ ನಮ್ಮ ದೇಶ ಕಟ್ಟವ್ರೆ, ಅವ್ರು ಬಲಿದಾನ ಮಾಡವ್ರೆ, ಏನೇ ಬೇಕಾದ್ರೂ ಅವ್ರು ತ್ಯಾಗ ಮಾಡವ್ರೆ. ಅವ್ರಿಗಿಂತ ಏನು ಗ್ರೇಟ್ ಅಲ್ಲ, ಏನಿಲ್ಲ. ದೀದಿ ನಮ್ಮ ತುಮಕೂರು ಚುನಾವಣೆ ಬಗ್ಗೆ ಮಾತಾಡೋಣ. ದೇವೇಗೌಡರು ತುಮಕೂರಿಂದ ನಿಂತಿದ್ದಾರೆ, ದೇವೇಗೌಡರು ಗೆಲ್ಬೇಕು. ನಿಮ್ಮ ಬೇಡಿಕೆಗಳೇನಾದ್ರೂ ಇದಾವೆ? ದೇವೇಗೌಡರು ಗೆದ್ರೆ ನೀರ್ ಬೇಕು, ನಮ್ಗೆ ಕುಡಿಯಕ್ ನೀರ್ ಬೇಕು, ವ್ಯವಸಾಯಕ್ಕೆ ನೀರ್ ಬೇಕು, ಆಮೇಲೆ ರೈತರು ಸಾಲ ಮನ್ನಾ ಮಾಡಬೇಕು ಅಂತ ಅವ್ರ ಆಶ್ವಾಸನೆ ಕೊಟ್ರೆ ಅವ್ರಿಗೆ ನಾವು ಓಟ್ ಹಾಕ್ತೀವಿ. ಅವ್ರ ಮತದಾರ ಅಭಿಪ್ರಾಯದಂತೆ ಅವ್ರು ಗೆದ್ದು ಬಂದ್ರೆ ಅವ್ರ ಆಶಾಸನೆಗಳ ಪ್ರಕಾರ ಅವ್ರು ಈಡೇರಿಸ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಹಾ, ಭರವಸೆ ಇದೆ, ಭರವಸೆ ಇದೆ. ಬೈ ಚಾನ್ಸ್ ನೀವು ಅನ್ಕೊಂಡಿದ್ದು ಬೇಡಿಕೆಗಳು ಈಡೇರ್ದಿನ ಅಂದ್ರೆ? ಇಲ್ಲ, ಭರವಸೆ ಐತೆ, ಇದೆ ಇದೆ ಇದೆ. ಹೋರಾಟ ಮಾಡೋ ಕಾವೇರಿ ಬಗ್ಗೆ ಹೋರಾಟ ಮಾಡಿ ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ನಡೀಬೇಕಾದ್ರೆ ದೇವೇಗೌಡ ಅಭಿಪ್ರಾಯ ತಾಂಡೆ ಕೊಟ್ಟಿದ್ದು. ದೇವೇಗೌಡ ತುಮಕೂರೇ ನೀರಿಲ್ಲ, ಕಾವೇರಿ ಅವ್ರು ಬಿಡ್ಬೇಕಲ್ಲ, ತಮಿಳ್ನಾಡಲ್ಲಿ ಇಷ್ಟೇ ಟಿ ಎಮ್ ಸಿ ನೀರು ಬಿಡ್ಬೇಕು ಅಂತ ಹೇಳ್ತಾರಲ್ಲ, ನಮ್ಮೂರಲ್ಲಿ ಗದ್ದೆಗೆ ನೀರು ಬಿಡ್ಬೇಕು ಅಂದ್ರೆ ಇನ್ನೊಬ್ಬ ಜಮೀನನ್ನು ಬಿಡಲ್ವಲ್ಲ. ಅದಕ್ಕೇನು ಹೇಳ್ತೀರಾ ನೀವು? ಬಿಡ್ತಾರೆ, ಮಾಡಬೇಕು, ಮಾಡಿದ್ರಲ್ವ ಬಿಡೋದು ನೀರ. ದೇವೇಗೌಡ ಹೌದು, ಧನ್ಯವಾದ, ಥ್ಯಾಂಕ್ ಯು. ನಮಸ್ತೆ. ಸೊ ಚುನಾವಣೆ ಬಗ್ಗೆ ನಾವು ನಿಮ್ಮ ಅಭಿಪ್ರಾಯ ತಿಳ್ಕೊಳ್ಳೋಣ ಅಂತ ಬಂದಿದ್ದೀವಿ. ಈ ದೇಶದ ಪ್ರಧಾನಿ ಯಾರಾಗಬೇಕು ಅಂತ ಬಯಸ್ತೀವಿ? ರಾಹುಲ್ ಗಾಂಧಿ ಆಗ್ಬೇಕು. ಯಾಕೆ ರಾಹುಲ್ ಗಾಂಧಿ ಆಗ್ಬೇಕು? ಮೋದಿ ಬರೋದು ಸುಳ್ಳು, ಲಕ್ಷ ಹಾಕ್ತೀನಿ, ಅಕೌಂಟ್ ಹಾಕ್ತೀನಿ, ಬ್ಲಾಕ್ ಮನಿ ತರ್ತೀನಿ, ನಿಮ್ಗೆ ಹಂಗ್ ಮಾಡ್ಬಿಡ್ತೀನಿ, ಬರೋದು ಸುಳ್ಳು. 5 ವರ್ಷ ಬರೋದು ಸುಳ್ಳು ಆಶ್ವಾಸನೆ, ಸುಳ್ಳು ಆಶ್ವಾಸನೆ ಕೊಟ್ಟಿದ್ದಾರೆ. ಏನು ಜಾರಿಗೆ ತಂದಿಲ್ಲ ಅಂತ? ಜಾರಿಗೆ ತಂದಿಲ್ಲ, ಕರ್ನಾಟಕ ಮಕ್ಕಳು ಓದ್ತಾರೆ, ಅಷ್ಟು ಬಿಟ್ಟರೆ ಏನು ಮಾಡಿಲ್ಲ. ಏನ್ ಬೇಡಿಕೆಗಳ ನಿರೀಕ್ಷಿಸ್ತೀರಿ? ಯಾಕೆ ವಿಧಿ ಇಲ್ದಲೇ ನಾವು ಮತ ಹಾಕ್ತೀವಿ ಅಂತ ಹೇಳ್ತೀರಾ? ಡಿಸೈಡ್ ಮಾಡಿ, ಯಾವ್ದಕ್ಕೆ ಮೈತ್ರಿ ಮಾಡ್ಕೊಂಡವ್ರಲ್ಲ ಮೇಡಮ್ ಅವ್ರೆ, ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಅದಕ್ಕೆ ಹಾಕ್ತೀವಿ ಅಂತ ಹೇಳ್ತೀವಿ. 5 ವರ್ಷದಲ್ಲಿ ಯಾವ್ದೇ ಕಾರ್ಯಗಳು ಆಗಿಲ್ಲ ಅಂತ ನಮಸ್ತೆ ಸರ್. ನಾವು BJP ಪರ ಮಾತಾಡ್ಬೇಕು. ದೇಶ ಕಾಯೋ ಇದು ಬೇಕು ಅಂದ್ರೆ ನಮ್ಗೆ ಮೋದಿ ಬರಬೇಕು, ಮೋದಿ ಸರ್ಕಾರ ಬೇಕು. ಮೋದಿ ಸರ್ಕಾರ ಏನಕ್ಕೆ ಬೇಕು ಅಂದ್ರೆ, ಇವಾಗ ಬೇರೆ ವಿರೋಧ ಪಕ್ಷದಲ್ಲೆಲ್ಲ ಕ್ಯಾಂಡಿಡೇಟ್ ಯಾರು ಅಂತ ಕರೆಕ್ಟ್ ಆಗಿ ಇದು ಗೊತ್ತಿಲ್ಲ, PM ಕ್ಯಾಂಡಿಡೇಟ್ ಅಂತ. ಆದ್ರೆ BJP ನೋಡ್ರಿ, ಮೋದಿನೇ ಅಂತ ಕ್ಯಾಂಡಿಡೇಟ್ ಅಂತ ಇದು ಗೊತ್ತು. ಅದಕ್ಕೋಸ್ಕರ BJP ಸರ್ಕಾರ ಬೇಕು. ಅದಕ್ಕೋಸ್ಕರ ನಾವು ತುಮಕೂರಲ್ಲಿ BJP ಓಟ್ ಹಾಕ್ತೀವಿ. ನೋಡ್ರಿ, ದೇವೇಗೌಡರು ಬಂದು ನಿಂತಿದ್ದಾರೆ ಇಲ್ಲಿ, ಆ ಎಲ್ಲ ಅಪ್ಪ ಮಕ್ಕಳು ರಾಜಕೀಯ ಮಾಡ್ತಾರೆ. ನೋಡ್ರಿ, ಹಾಸನಾಗ ನೋಡ್ರಿ, ಮೊಮ್ಮಗಂಗೆ ಅಂತ ರೇವಣ್ಣನ ಬಿಟ್ಕೊಟ್ರು. ಇದರಲ್ಲಿ ಮಂಡ್ಯದಲ್ಲಿ ಸಿಟ್ಟಿಂಗ್ ಕ್ಯಾಂಡಿಡೇಟ್ MP ಇದ್ರು, ಅವ್ರ ಮಗಂಗೆ ನಿಖಿಲ್ ಕುಮಾರಸ್ವಾಮಿ CM ಆಗಿ ಅವ್ರ ಮಗಂಗೆ ಬಿಟ್ಕೊಟ್ರು.
ಮತ್ತೆ ತುಮಕೂರ ನೋಡ್ರಿ 2016 ಹಾಸನಲ್ಲಿ ಹೇಮಾವತಿ ನೀರು ಬಿಡಬಾರ್ದು ಅಂತ ತುಮಕೂರಿಗೆ ಪ್ರತಿಭಟನೆ ಮಾಡಿದ್ರು. ಆದರೆ ಇವತ್ತು ತುಮಕೂರು ಬೇಕಾಗಿತ್ತು ಅವ್ರಿಗೆ ಅಧಿಕಾರ ಮಾಡೋಕ್ಕೆ. ಅದಕ್ಕೋಸ್ಕರ ನಾವು ವಿರೋಧಿಸ್ತೀವಿ, ಅದಕ್ಕೋಸ್ಕರ ನಾವು ಬಿಜೆಪಿಗೆ ವೋಟ್ ಮಾಡ್ತೀವಿ. ಸರ್, ಮೋದಿ ಅವರು ಬರೀ ಆಶ್ವಾಸನೆಗಳು ಮಾತ್ರ ಕೊಡ್ತಾರೆ, ಯಾವುದೇ ಕೆಲಸಗಳನ್ನ ಮಾಡಿಲ್ಲ. ಅದರಲ್ಲೂ ಸ್ಪೆಷಲಿ ರೈತರಿಗೆ ಯಾವುದೇ ಒಂದು ಬೇಡಿಕೆಗಳನ್ನ ಈಡೇರಿಸಿಲ್ಲ. ಅವರು ನೋಟ್ ಬ್ಯಾನ್ ಮಾಡಿದ್ದಿರ್ಬೋದು, ಬೇರೆ ಏನೇ ಯೋಜನೆಗಳು ತಂದರೂ ಕೂಡ ಶ್ರೀಮಂತರಿಗೆ ಮಾತ್ರ ಅನುಕೂಲ ಆಗ್ತಿದೆ, ಹಣ ಒಂದೇ ಕಡೆ ಶೇಖರಣೆ ಆಗ್ತಾ ಇದೆ, ಬಡವರು ಯಾವುದೇ ರೀತಿ ಅನುಕೂಲ ಆಗಲ್ಲ ಅನ್ನೋದು ರೈತರ ವಾದ ಇದೆ. ಮೇಡಮ್, ರೈತರು ವಾದ ಆಗಿಲ್ಲ ಅಂತ ರೈತರಿಗೆ ಬೆಂಬಲ ಬೆಲೆ ಕೊಡ್ತಾರೆ. ಬೆಂಬಲ ಬೆಲೆ ಕೊಟ್ಟವ್ರು ಏನಕ್ಕೆ ನೋಡ್ರಿ, ಅಡಿಕೆ ಬೆಲೆಯಿಂದ ಕೊಟ್ಟು ಇದು ಬೇಳೆಯಿಂದ ಹಿಡಿದು ಎಲ್ಲರಿಗೂ ಬೆಂಬಲ ಬೆಲೆ ಕೊಟ್ಟಿದ್ದಾರೆ. ಮತ್ತೆ ನೋಟ್ ಬ್ಯಾನ್ ಮಾಡಿದ್ದಾರೆ ಅಂತಾರೆ, ನೋಟ್ ಬ್ಯಾನ್ ಮಾಡಿ ಏನಿದಾಗಿದೆ? ಎಲ್ಲ ಬಡವ್ರಿಗೆ ಒಳ್ಳೇದಾಗಿದೆ ಮೇಡಮ್. ನೀವು ಹೇಳಿದ್ರೆ ಏನು ಒಳ್ಳೇದಾಗಿಲ್ಲ, ಬಡವ್ರಿಗೆ ಒಳ್ಳೇದಾಗಿಲ್ಲ ಒಳ್ಳೇದಾಗಿಲ್ಲ ಅಂತ ನೋಡ್ರಿ. ಇವತ್ತು ರೈತರಿಗೆ ತಿಂಗಳು 3 ತಿಂಗಳಿಗೆ 2,000 ದುಡ್ಡು ಬರಂಗ್ ಮಾಡಿದ್ದಾರೆ, 6,000. ಮೋದಿ ಎಲ್ಲ ಮುಂದೆ ಅಭಿವೃದ್ಧಿ ಮಾಡ್ತಲೇ ಇರ್ತಾರೆ ಮೇಡಮ್. ನಮ್ಮ ದೇಶದ ಪ್ರಧಾನಿ ಮೋದಿಯವರಾದ್ರೆ ನಿಮ್ಮ ಬೇಡಿಕೆಗಳು ಈಡೇರಿಸ್ತಾರೆ ಹ್ಞೂ ಮೇಡಮ್. ನಮ್ಮ ಮೋದಿ ಇದಾದ ಪ್ರಧಾನ ಮಂತ್ರಿ ಆದರೆ ನಮ್ದು ಈಡೇರಿಕೆ ಎಲ್ಲ ಇದು ಈಡೇರಿದೆ. ತುಮಕೂರು ಚುನಾವಣೆ ಬಗ್ಗೆ ಮಾತಾಡೋಣ. ತುಮಕೂರು ನಮ್ಮ ಬಿಜೆಪಿ ಪರವಾಗಿ ಬಸವರಾಜ್ ಮೇಡಮ್ ಕ್ಯಾಂಡಿಡೇಟ್ ನೋಡಲ್ಲ ಇಲ್ಲಿ, ಕ್ಯಾಂಡಿಡೇಟ್ ನೋಡುವಂತ ವೋಟ್ ಹಾಕ್ಬಾರ್ದು. ವ್ಯಕ್ತಿ ನಾವು ಪಕ್ಷ ನೋಡ್ಬಿಟ್ಟು ವೋಟ್ ಹಾಕ್ಬೇಕು ಮೇಡಮ್. ಪಕ್ಷ ನೋಡಿ ಪಕ್ಷ ನೋಡಿ ವೋಟ್ ಹಾಕ್ತೀವಿ ಮೇಡಮ್. ಕ್ಯಾಂಡಿಡೇಟ್ ನಮಗೆ ಬೇಡ, ನಾವು ಬಿಜೆಪಿಗೆ ವೋಟ್ ಹಾಕ್ತೀವಿ. ಬಿಜೆಪಿಗೆ ವೋಟ್ ಹಾಕೋದ್ರಿಂದ ಪ್ರಧಾನಿಯಾಗಿ ನಮ್ಮ ಮೋದಿಯವರು ಬರ್ತಾರೆ ಅನ್ನೋ ನಮ್ಮ ಅಭಿಪ್ರಾಯ. ಹ್ಞೂ ಮೇಡಮ್, ಮೋದಿಯವರು ಬರಬೇಕು ನಮ್ಮ ಪಕ್ಷ. ವೀಕ್ಷಕರೇ, ಇಲ್ಲಿವರೆಗೂ ನಾವು ತುಮಕೂರಿನ ಮಾರುಕಟ್ಟೆಯಲ್ಲಿ ಚುನಾವಣೆ ಬಗ್ಗೆ ಜನರ ಅಭಿಪ್ರಾಯನ ತಿಳ್ಕೊಂಡಿದ್ದಾಯ್ತು. ಅತಿ ಹೆಚ್ಚು ನಾವು ಒಲವನ್ನು ನಾವು JDSಲ್ಲೂ ನೋಡ್ಬೋದು, ಹಾಗೆ BJP ಕಡೆಯೂ ನಾವು ನೋಡ್ಬೋದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸ್ಥಳದೊಂದಿಗೆ ನಾವು ನಿಮ್ಮನ್ನು ಭೇಟಿ ಮಾಡ್ತೀವಿ ಚುನಾವಣೆಯ ಸಮೀಕ್ಷೆಯ ಬಗ್ಗೆ. ಅಲ್ಲಿವರೆಗೂ ನೋಡ್ತಾ ಇರಿ ಈ ಡಿಜಿಟಲ್.